ಕಣ್ಣೀರಲ್ಲ ದೇವರು ಅಂದ್ರೆ ಎಲ್ಲ ಸಾಹಿತ್ಯ
ಅನುಭವ ಎಂದ ಬಂದಂತ ಅಂದ್ರೆ ಮೂಲ ಶಕ್ತಿ ಜಾಗೃತಿ ಬಂದಾಗ ಅಂತ ಅನುಭವದ ಅಮೃತದ ಬಿಂದುಗಳು ವಚನಗಳು ವಚನಗಳು ಚಿಕ್ಕ ಪುಟ್ಟ ಇದ್ರು ಕೂಡ ನಾವು ಅಳವಡಿಕೆಗೆ ತಂದ್ರೆ ಮೂಲ ಶಕ್ತಿ ಗುರುವಸ್ತು ಎಷ್ಟು ಚಂದ ಅಂತ ಒಂದೊಂದೇ ಪದಗಳು ಅಕ್ಕ ಕಟ್ಟ ಎಲ್ಲವ ಎಲ್ಲವ ಎಂದಿನಿಸಲ್ಲ ನೋಡಿ ಎಂತ ಪದ ಇದು ಒಂದು ಮಾತಾ ಇದು ಅಕ್ಕಟ್ಟ ಕಟ್ಟ ದೇವರಿಗೆ ಕರೆಯುವಂತ ಭಾಷೆ ಎಷ್ಟು ಸುಂದರವಾಗಿದೆ ನೋಡಿ ದೇವರಿಗೆ ಕರೆಯುವಂತದ್ದು ಅಕಟ್ಟ ಕಟ್ಟ ಎಲ್ಲವ ಎಲ್ಲವ ಎಂದಿನಿಸಯ್ಯ ನೋಡ್ರಿ ದೇವರ ಮುಂದೆ ನಿಂತ್ಕೊಂಡ್ರೆ ಆ ದೇವರು ನೀನು ನನ್ನವನೇ ಬಾ ಅಂತ ಹೇಳ್ಕೊಂಡು ನಮ್ಮನ್ನ ಒಪ್ಪುಗೋತಾನೆ ಅದು ಇದು ಯಾವ ಸಾಧ್ಯ ಆಗುತ್ತೆ ಇದೆಲ್ಲ ನಾವಂದ್ರೆ ಎಲ್ಲ ಪ್ಯೂರಿಟಿ ಎಲ್ಲ ನಮ್ಮಲ್ಲಿ ಇರಬೇಕಾಗ್ತದೆ ಪ್ರತಿಯೊಂದರಲ್ಲಿ ಎಲ್ಲವನ್ನು ನಾವು ಶುದ್ಧ 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 ಮಾಡ್ಕೊಂಡು ಹೋಗ್ಬೇಕು ಲೌಕಿಕದಲ್ಲಿ ಸಹಿತ ಒಬ್ಬ ತಂದೆ ತನ್ನ ಮಕ್ಕಳ ಮಾತು ಕೇಳದಿದ್ರೆ ನೀನ್ ನನ್ನ ಮಗ ಅಲ್ಲ ಹೋಗು ನಿನಗೆ ಅಷ್ಟೊಳಗೆ ಏನೂ ಕೊಡಲ್ಲ ಒಂದು ರೂಪಾಯಿನೂ ಕೊಡಲ್ಲ ನೀನು ಮನಿಬೇಕು ಹೋಗಂತ ಹೇಳ್ಕೊಂಡು ಲೌಕಿಕದಲ್ಲಿ ಕೂಡ ತಂದೆ ತಾಯಿ ತನ್ನ ಮಕ್ಕಳಿಗೆ ಮಾತು ಕೇಳಿದ್ರೆ ಉದ್ದಕ್ಕೆ ಇದ್ರೆ ಬೈತಾರ ಅದೇ ರೀತಿ ಪರಮಾತ್ಮ ಎದುರು ನಾವು ನಿಂತ್ಕೊಂಡ್ರೆ ಆ ದೇವರು ನೀನ್ ನನ್ನವನೇ ನೀ ಬಾ ಅಂತ ಹೇಳ್ಕೊಂಡು ಒಪ್ಕೋಬೇಕಾದ್ರೆ ಗುರುವಸ್ತುವನ್ನು ಕೊಟ್ಟಂತ ವಚನಗಳಿಂದ ಮಾತ್ರ ಸಾಧ್ಯ ಅಂದ್ರೆ ಅವನು ಅಳವಡಿಸಿಕೊಂಡಾಗ ಮಾತ್ರ ಅಕ್ಕ ಮಗನೇ ಕೂಡ ಹತ್ರ ಹಗಲನ್ನ ಈರುಳನ್ನ ಹಿಂದೆನೆ ಮುಂದೆನೆ ನಿನ್ನ ನಲ್ಲದೆ ನಾನು ಪೆರ್ತಂದ್ರೆ ಕತ್ತಲೆಯಲ್ಲಿ ಕನ್ನಡಿ ನೋಡಿ ಕಳವಳಗೊಂಡನೆಯ ಆ ವಸ್ತುವಿನ ತೇಜದೊಳಗಲ್ಲದೆ ಆ ನಿನ್ನ ನೆಂದು ಕಾಮನ್ ಹೇಳಾಚನ ಮಲ್ಲಿಕಾರ್ಜುನ ನೋಡ್ರಿ ದೇವರನ್ನ ಕಾಣಬೇಕಂದ್ರೆ ನಮ್ಗೇನ್ ಬೇಕಂದ್ರೆ ಬಸವನ ವಚನಗಳೇ ನಮ್ಗೆ ಮಾರ್ಗದರ್ಶನ ಯಾಕಂದ್ರೆ ನಮಗೆ ಜೀವನದಲ್ಲಿ ಗುರಿ ಇಲ್ಲದಿದ್ದರೆ ಕ್ಷಮಿಸಕ್ಕಾಗಲ್ಲ ಗುರಿ ಮುಟ್ಟದಿದ್ದರೆ ಅಲ್ಲ ಗುರಿ ಮುಟ್ಟದಿದ್ದರೆ ನಾವು ಕ್ಷಮಿಸ್ಬೋದು ಆದ್ರೆ ಗುರಿನೇ ಇಲ್ಲದಿದ್ದರೆ ಕ್ಷಮಿಸಕ್ಕಾಗಲ್ಲ ಅಂದಾಗೆ ನಮ್ಮ ಬದುಕಿಗೊಂದು ಗುರಿ ಬೇಕು ಜ್ಞಾನ ಬೇಕು ಉದ್ದೇಶ ಬೇಕು ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತಂದ್ರೆ ಏನ್ ಬೇಕು ನಮಗೆ ಒಂದು ಗುರಿ ಬೇಕು ಆ ಗುರಿಯನ್ನು ತೋರಿಸಲಿಕ್ಕೆ ನಮ್ಗೆ ಜ್ಞಾನ ಬೇಕು ಆ ಜ್ಞಾನ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಮಗೆ ವಚನ ಸಾಹಿತ್ಯದಲ್ಲಿ ನಮಗೆ ಸಿಗುತ್ತೆ ಅಂದಾಗ ಇಂತಹ ವಚನಗಳನ್ನ ನಾವು ಪ್ರತಿನಿತ್ಯ 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 ಒಂಬತ್ತ ಹೋದಂತೆ ನಮ್ಮಲ್ಲಿರುವಂತಹ ಮೂಲ ಶಕ್ತಿ ನಮ್ಗೆ ಜಾಗೃತ ಆಗುತ್ತೆ ಯಾಕಂದ್ರೆ ಇವತ್ತು ನಮಗೆ ಚಂದ್ರಮ್ಮ ಮೊದಲೇ ಬೇರೆ 15 ನಿಮಿಷ ಅಂತ ರಿಮೋಟ್ ಅವ್ರತಾ ಇದೆ ಅವ್ರು ಯಾವಾಗ ಹಾಕೊಂಡ್ರೆ ಹಾಕೊಂಡ್ರು ಯಾಕಂದ್ರೆ ಇವತ್ತು ನಮಗೆ ವಚನಗಳನ್ನ ಕೇವಲ ನಮ್ಗೆ ಅರ್ಥ ಬಿಡಿಸಿ ಹೇಳಬೇಕಾಗಿಲ್ಲ ಅರ್ಥ ಬಿಡಿಸೋದು ಬೇರೆ ಆ ವಚನಗಳನ್ನ ನಾವತ್ತು ಅಳವಡಿಸಿಕೊಳ್ಳೋದು ಬೇರೆ ಇದೆ ಮೂಲ ಶಕ್ತಿ ನಮಗೆ ಜಾಗೃತ ಆಗುತ್ತಂತಂದ್ರೆ ನಾವು ಹಂತ ಹಂತವಾಗಿ ನಾವು ಹೋಗ್ತದೆ ತಿಳಿದಿದ್ರೆ ನಮ್ಮಲ್ಲಿರುವಂತಹ ಅವಗುಣಗಳನ್ನು ಬಿಡುವುದೇ ಸಾಧನೆ ಸಾಧನೆ ಅಂತಂದ್ರೆ ನಾವು ಅರಿತಿಯನ್ನು ಪಡಿತಾ ಹೋಗ್ಬೇಕು ಅರಿತಿ ಕುಡಿತಾ ಹೋಗ್ಬೇಕು ಆದರೆ ಇವತ್ತು ಮಾನವನ ಒಂದು ದುರಾಸೆಯಿಂದ ಏನಾಗಿದೆ ದುರಾಸೆ ಬಿರುಗಾಳಿಗೆ ಪ್ರಚಂಡವಾದಂತಹ ಬಿರುಗಾಳಿಗೆ ಇಡೀ ಸೃಷ್ಟಿಯೇ ತತ್ತರಿಸಿ ಹೋಗ್ತಾ ಇದೆ ಯಾಕಂದ್ರೆ ವಿಜ್ಞಾನ ತಂತ್ರಜ್ಞಾನ ಕೊಡುವಂತ ವಸ್ತುಗಳಿಂದ ವೈವಿಧ್ಯಮಯವಾದಂತಹ ಒಂದು ಉಪಕರಣಗಳಿಂದ ಏನಾಗಿದೆ ಒಂದು ಬದುಕೇ ಅಸಮಯವಾಗಿ ಅನಿಯಂತ್ರಿತವಾಗಿ ಆ ಬದುಕೇ ಅತಂತ್ರವಾಗಿದೆ ತಂತ್ರಜ್ಞಾನದಿಂದ ತಂತ್ರಗಳಿಂದ ಯಂತ್ರಗಳು ಬಂದು ಸಹಿತ ಮಂತ್ರಗಳು ಕಾಯಿಲ್ಲ ಅಂದ್ರೆ ಯಾಕಂದ್ರೆ ಇವತ್ತು ಬೆಳಗಿನಿಂದ ಸಂಜೆಯವರಿಗೆ ನಮ್ಮನ್ನು ಆಳೋದು ಅರ್ಧಕ್ಕೂ ಅಲ್ಲ ವಿಜ್ಞಾನ ಆಡ್ತಾ ಇದೆ ಎದ್ಕೊಳ್ಳೆ ಹೀಟರ್ ಎದ್ಕೊಳ್ಳೆ ಮಿಕ್ಸಿ ಎದ್ಕೊಳ್ಳೆ ವಾಷಿಂಗ್ ಮಷೀನು ಆಮೇಲೆ ಟಿವಿ ಮೊಬೈಲು ವಾಹನಗಳು ಏರ್ ಕೂಲರು ಏರ್ ಕಂಡೀಷನ್ನು ನಮ್ಮನ್ನು ಆಡ್ತಾ ಇರೋದು ನಮ್ಮ ವಿಜ್ಞಾನ ಮಾತ್ರ ವಿಜ್ಞಾನ ಬರೀ ಬುದ್ಧಿಯನ್ನು ಮುಟ್ಟುತ್ತದೆ ಆದ್ರೆ ನಮ್ಮ ಹೃದಯದ ಅಂತರಂಗ ಯಾಕಂದ್ರೆ ಯಾವುದೋ ಒಂದು ಸಂಘಟನೆ ಮಾಡಬೇಕಂದ್ರೂ ಕೂಡ ನಮ್ಗೆ ಬೇಕು ಏನ್ ಬೇಕು ಆತ್ಮಶಕ್ತಿ ಬೇಕು ಅಂತ ಒಂದು ಆತ್ಮಶಕ್ತಿ ಮಾತಾಡಿದ್ರೆ ಇದೆ ಅಂತ ದೊಡ್ಡ ಸಂಘಟನೆ ಇಷ್ಟೆಲ್ಲ ಜನ ನಾನಾ ಮೂಲೆಯಲ್ಲಿ ಬರ್ತಾರೆ ಅವರಿಗೆ ಬಂದ ಆತ್ಮಶಕ್ತಿಯಿಂದ ಇಷ್ಟೆಲ್ಲ ಆಗಿದೆ ಒಂದಲ್ಲ ಎರಡಲ್ಲ ಮಾತಾಡಿದ ಕಡೆಯಿಂದ ಎಲ್ಲಾ ರೀತಿಯಿಂದ ಆಯ್ತು ಎಲ್ಲಾ ರೀತಿಯಿಂದ ಪ್ರಚಾರ ಆಯ್ತು ಇನ್ನು ಮೂಲ ಶಕ್ತಿ ಜಾಗೃತ ಮಾಡ್ಕೊಳ್ಳೋದು ಅದು ನಮ್ಮ ಕಡೆಗೆ ಒಬ್ಬರು ಸಂತರ ಹತ್ರ ಹೋಗಿ 5 ಬೆರಳುಗಳು ಕೊಚ್ಕೊಳ್ತಿದ್ದವು ಅಂತ ಏನಂತಂದ್ರೆ ನಾನು ದೊಡ್ಡವ ನಾನು ದೊಡ್ಡವ ಅಂತ ಹೇಳ್ಕೊಂಡು 5 ಬೆರಳುಗಳು ಕೊಚ್ಕೊಂತಿದ್ದಂತೆ ನಾನು ನಮಸ್ಕಾರ ಮಾಡುವಾಗ ನಾನೇ ಮುಂದಿರ್ತೀನಿ ಆದ್ದರಿಂದ ನಾ ಶ್ರೇಷ್ಠ ಅಂತ ತಿರುಬೆರಳು ಆಮೇಲೆ ಅದರ ನಂತರದ್ದು ನನಗೆ ಯಾವುದೇ ಉಂಗುರ ಹಾಕ್ತಾರ ಚಿನ್ನದ ಉಂಗುರ ಹಾಕೊಂತೀನಿ ನಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಆಮೇಲೆ ಅದ್ರ ಮದ್ದಲ್ ಬೆರಳು ಎಲ್ಲದಕ್ಕಿಂತ ನಾನೇ ಎತ್ತರ ಇದ್ದೀನಿ ಅದಕ್ಕೆ ನಾನೇ ಶ್ರೇಷ್ಠ ಅಂತ ಆಮೇಲೆ ಹೆಬ್ಬೆರಳು ನಾನಿದ್ದು ಯಾವ ವಸ್ತು ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಹೆಬ್ಬೆರಳು ಹಾಗಾದ್ರೆ ಆ ಒಬ್ಬರು ಯೋಗಿಗಳು ಹೇಳಿದಂತೆ ನೀವೆಲ್ಲರೂ ಶ್ರೇಷ್ಠದಿ ನಿಜ ಆದ್ರೆ ಒಬ್ಬೊಬ್ಬರು ಒಂದೊಂದು ಲಾಡಿ ಮುಂಡ ಕಟ್ರೆ ಅಂತ ಹೇಳಿದ್ರೆ ಒಂದೊಂದು ಬೆರಳು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ಬೆರಳು ಒಂದೊಂದು ಲಾಡು ಮುಂಡೆ ಕಟ್ಟಿ ತೋರಿಸ್ರೆ ಆಗ ನೀವು ಯಾರು ಶ್ರೇಷ್ಠದಿ ನಾನು
ಹೇಳ್ತೀನಿ ಅಂದ್ರೆ ಅಂತ ಸಾಧ್ಯನೇ, ನಾವು ಒಂದೇ ಬೆರಳಿಂದ ಉಂಡೆ ಕಟ್ಬೇಕು ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲ ಐದು ಬೆರಳು ಸೇರಿದಾಗ ಏನಾಗುತ್ತೆ, ನಾವು ಲಾಡು ಉಂಡೆಯನ್ನು ನಾವು ಕಟ್ಟಬಹುದು. ಹಾಗೆ ಇವತ್ತು ನಾವು ಏನೇ ವೇದಿಕೆ ಮೇಲೆ ಹೋರಾಟ ಮಾಡೋಕ್ಕೂ ಮಾನ್ಯತೆ ತೋರ್ಬೇಕು ಏನೆಲ್ಲ ಮಾತನಾಡಿ ನಾವು ಕೇಳಿದ್ರು ಕೂಡ ಏನಾಗುತ್ತೋ, ಸಮಾಜದಲ್ಲಿ ಕೂಡಿ ಬಾಳಬೇಕು, ಕೂಡಿ ಕಾರ್ಯಗಳಿಗೆ ಕೂಡಿ ಬೆಳೆಯಬೇಕು, ಕೂಡಿ ಆತ್ಮಶಕ್ತಿ ಬೆಳೆಸ್ಕೋಬೇಕು ಅಂದಾಗ ಇಂಥ ಆತ್ಮಶಕ್ತಿ ಬೆಳೆಯೋದು ನಿರಂತರವಾಗಿ ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ಬೆಳೆಯುತ್ತೆ, ನಿರಂತರವಾಗಿರಬೇಕು. ಅದಕ್ಕೋಸ್ಕರ ಶಿವ ಪತ್ರವನ್ನು ಅರಿವಡೆ ಗುರು ಪತ್ರವೇ ಮೊದಲು ಲಿಂಗದೇಹ ಅರಿವಡೆ ಮುಂದೆ ಹೇಳಿದ್ರು ಶರಣರ ಸಂಘವೇ ಮೊದಲು. ನೋಡಿ ನಾವು ಮನೆಯಲ್ಲಿ ಕುಂತ್ಕೊಂಡ್ರೆ ಅಂತ ಆತ್ಮಶಕ್ತಿ ಅಂದ್ರೆ ಮನೆಯಲ್ಲಿ ಇದ್ದು ಸಾಧನೆ ಮಾಡ್ಬೋದು ಆ ಮಕ್ಕಳೇ, ಆದ್ರೆ ಇಲ್ಲಿ ಏನಾಗುತ್ತೆ ನಿರಂತರವಾಗಿ ಶರಣರ ಸಂಘ ಯಾಕಬೇಕು ಅಂತಂದ್ರೆ ನೋಡಿ ಒಂದು ಸ್ವಾರಸ್ಯಕರವಾದಂತ ಒಂದು ವಿಚಾರ ಬುದ್ಧ ದೇವರು ಹೇಳಿದ್ದೇನು, ಆಸೆ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಅದಕ್ಕಿಂತ ಮೊದಲು ಮೂರು ಇದನ್ನು ಕಂಡ್ರಂತವ್ರು ಏನಂತಂದ್ರೆ ಈ ಶರೀರ ಅನ್ನೋದು ರೋಗಮಯ, ಸಂಸಾರ ಅನ್ನುವಂಥದ್ದು ದುಃಖಮಯ. ಬುದ್ಧನ ತತ್ವಜ್ಞಾನ ಶರೀರ ರೋಗಮಯ, ಸಂಸಾರ ದುಃಖಮಯ. ಆದ್ರೆ ಬಸವನವರು ಏನು ಹೇಳಿದ್ರು, ಈ ಶರೀರ ಪರಮಾತ್ಮ ಕೊಟ್ಟಂತ ಪ್ರಸಾದಕಾಯ, ಬದುಕು ಆನಂದಮಯ. ಎಲ್ಲಿ ಅಲ್ಲಿ ದುಃಖಮಯ, ಇಲ್ಲಿ ಆನಂದಮಯ. ಅಲ್ಲಿ ರೋಗಮಯ, ಇದು ಪ್ರಸಾದಕಾಯ. ಎಲ್ಲಿಂದ ಎಷ್ಟು ಅಂತರ ಇದೆ ನೋಡ್ರಿ. ಆ ಬಸವಣ್ಣನ ದೃಷ್ಟಿಯಲ್ಲಿ ನಾವು ಏನೇ ಮಾಡಲಿ ಮಾಡಿದ್ದೆಲ್ಲ ಪೂಜೆ ಅಂದ್ರೆ ಶಿವನೆಲ್ಲ ಪ್ರಸಾದ. ಇದು ಬಸವಣ್ಣ ತತ್ವ. ಮಾಡೋದೆಲ್ಲ ಪೂಜೆ ಆಗುತ್ತೋ ಅಂದ್ರೆ ಇಡೀ ಮಾನವ ಜನಾಂಗದ ಚಟುವಟಿಕೆಗಳೆಲ್ಲ ಪೂಜೆ ಇದ್ದಂಗಿರಕ್ಕಂತ ಯಾರು ಬಸವಣ್ಣರು? ಆರಂಭ ಮಾಡಲಿ ಗುರು ಪೂಜೆಗೆ ಎಂದು, ವ್ಯವಹಾರ ಮಾಡಲಿ ಲಿಂಗಾರ್ಚನೆ ಎಂದು, ಪರಸೇವೆ ಮಾಡಲಿ ಅಜ್ಜ ಅಂದ್ರೆ ಮಾನವ ಜೀವನದ ಎಲ್ಲಾ ಚಟುವಟಿಕೆಗಳನ್ನ ಒಳಗೊಂಡಂತಹದ್ದನ್ನ ಬಸವಣ್ಣರು ಹೇಳ್ಬೇಕಾದ್ರೆ ವರ್ತಲೋಕ ಕರ್ತಾರಯ್ಯ. ಈ ಜಗತ್ತು ಸೃಷ್ಟಿಯಾಗಿದ್ದು ಪರಮಾತ್ಮನಿಂದ, ಪರಮಾತ್ಮನೇ ಆನಂದ ಸ್ವರೂಪ ಆದಾಗ ಜಗತ್ತಿನ ದುಃಖಮಯ ಇರುತ್ತೆ. ನೋಡ್ರಿ ಇವೆಲ್ಲ ಅಲ್ಲಿ ಮತ್ತೆ ನಿಮ್ಗೆ ಒಂದು ಕ್ವಶನ್ ಬರೋದು, ದುಃಖ ಅಲ್ಲದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಸಾಕಷ್ಟು ದುಃಖ ಬಂದಾವ, ಕಷ್ಟ ಬಂದಾವ, ಸಮಸ್ಯೆಗಳು ಬಂದ ಅಂತಂದ್ರೆ ಅದಕ್ಕೆ ದೇವರು ಕಾರಣ ಅಲ್ಲ, ಪಾಪ ಪುಣ್ಯವನ್ನು ನೀವಿಷ್ಟು ಕಂಡಿರೋ. ನೋಡ್ರಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಕೆಟ್ಟ ಕಾರ್ಯಗಳಂದ್ರೆ ಪಾಪ ಪುಣ್ಯ ನಮ್ಮ ಕೈಯೊಳಗಿದೆ, ಸುಖ ದುಃಖ ಕೊಡುವುದು ಪರಮಾತ್ಮನ ಕೈಯೊಳಗಿದೆ. ಹಾ ಇದನ್ನ ಇಟ್ಕೋಬೇಕು ನೋಡ್ರಿ.